ಸರ್ವಜನರ ಹಿತಕ್ಕಾಗಿ ಹಾಗೂ ಪ್ರಾಮಾಣಿಕ ಆಡತಕ್ಕೋಸ್ಕರ ಎನ್ಸಿಪಿ ಪಕ್ಷವನ್ನು ಬೆಂಬಲಿಸಿ ಗಡಿಯಾರದ ಚಿಹ್ನೆ ಬರೀ ಚಿಹ್ನೆಯಲ್ಲ ಯಲ್ಬುರ್ಗಾ ಮತಕ್ಷೇತ್ರವನ್ನು ಬದಲಿಸುವ ಸಮಯದ ಚಿಹ್ನೆಯಾಗಿದೆ ಎಂದು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಹಾಗೂ ಯಲ್ಬುರ್ಗಾ ವಿಧಾನಸಭಾ ಕ್ಷೇತ್ರದ ನಿಯೋಜಿತ ಅಭ್ಯರ್ಥಿ ಆರ್ ಹರಿ ತಿಳಿಸಿದರು. ಈ ತಾಲೂಕಲ್ಲಿ ನಾನೊಬ್ಬ ಅಭ್ಯರ್ಥಿಯಾಗಿ ಬಂದಿದ್ದೀನಿ ಅಂದ್ರೆ ನೀವೆಲ್ಲ ತಿಳ್ಕೊಬೇಕಾಗುತ್ತೆ. ಯಾರಿಗೂ ನೀವು ಏನು ಯೋಚನೆ ಮಾಡೋದು ಬೇಡ. ಯಾಕೆ ಹೇಳ್ತೀನಿ ಈ ವಿಚಾರ ಅಂದ್ರೆ, ಇವತ್ತು ಕೆಲವು ಹಳ್ಳಿಗಳಲ್ಲಿ ಅದೇ ರೀತಿ ಇದೆ. ಒಂದು ಒಂದೇ ನಾಣ್ಯದ ಎರಡು ಮುಖಗಳು, ಅದು ಒಂದು ಚಿತ್ತ ಒಂದು ಬೊಕ್ಕ. ಹಾಗಾಗಿ ಈ ಒಂದೇ ನಾಣ್ಯನ ನೋಡಿ 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 ಜನ ಅದನ್ನೇ ನೋಡ್ತಾರೆ. ಹಾಗಾಗಿ ಇವತ್ತು ಆ ಚಿತ್ತ ಬೊಕ್ಕ ಏನ್ ಕೆಲಸ ಮಾಡ್ತಾ ಇದೆ ಅಂತ ನೀವು ಇವತ್ತು ಈ 2023 ಚುನಾವಣೆಯಲ್ಲಿ ನೀವು ತಿಳ್ಕೊಂತೀರಾ. ಹಾಗಾಗಿ ಇವತ್ತು ಅತಿ ಹೆಚ್ಚಾಗಿ ಇವತ್ತು ಪ್ರತಿ ಹಳ್ಳಿಯಲ್ಲಿ ನಮ್ದೇ ಆದಂತ ಒಂದು ಕೊಡುಗೆ ಕೊಡ್ತಾ ಇದ್ದೀವಿ. ಪ್ರತಿ ಹಳ್ಳಿಯಲ್ಲಿ ಅಭಿವೃದ್ಧಿಗೋಸ್ಕರ ಕೆಲವು ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಎನ್ಸಿಪಿ ಪಕ್ಷ ಬರೀ ಗಡಿಯಾರದ ಚಿಹ್ನೆ, ಇವತ್ತು ಗಡಿಯಾರದ ಚಿಹ್ನೆ ಬರೀ ಚಿಹ್ನೆ ಅಲ್ಲ, ತಾಲೂಕಿನ ಸಮಯ ಬದಲಾವಣೆ ಮಾಡೋ ಅಂತ ಚಿಹ್ನೆ ಇವತ್ತು ಈ ತಾಲೂಕಲ್ಲಿ ಒಬ್ಬ ರಾಜ್ಯಾಧ್ಯಕ್ಷನಾಗಿ ನಾನು ತಂದಿದ್ದೀನಿ. ಹಾಗಾಗಿ ಈ ಒಂದು ಯಲ್ಬುರ್ಗಾ ಅಭಿವೃದ್ಧಿಯ ಪರಿವರ್ತನಾ ಪಾದಯಾತ್ರೆ ಅಂತ ಹೇಳಿ ಯಾವ ಸ್ವಾರ್ಥನೂ ಈ ಒಂದು ಯಾತ್ರೆಯಲ್ಲಿ ಇಲ್ಲ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ತೊಂಡೆಯಾಳ, ಬಂಡಿಹಾಳ, ಎರೆಹಂಚಿನಾಳ, ಬೆನ್ನಾಳ, ಸಿದ್ನೇಕೊಪ್ಪ, ಸೋಂಪೂರ, ಮಳೆಕೊಪ್ಪ ಗ್ರಾಮದಲ್ಲಿ ಪಾದಯಾತ್ರೆ, ಮನ್ನಾಪುರ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಸಮಯದಲ್ಲಿ ಪರಿವರ್ತನಾ ಪಾದಯಾತ್ರೆ ಕಾರ್ಯಕ್ರಮದ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. ಎನ್ಸಿಪಿ ರಾಜ್ಯಾಧ್ಯಕ್ಷರಾದ ಮತ್ತು ಯಲ್ಬುರ್ಗಾ ಮತಕ್ಷೇತ್ರದ ಅಭ್ಯರ್ಥಿಯಾದ ಆರ್ ಹರಿ ಈ ಸಮಯದಲ್ಲಿ ಮಾತನಾಡಿದರು. ಇವತ್ತು ಅವರದ ಉಳುಮೆ ಮಾಡಲಿಕ್ಕೆ ಅವ್ರ ಹತ್ರ ದುಡ್ಡಿರಲ್ಲ ಅಂತ ಪರಿಸ್ಥಿತಿ ಇವತ್ತು ಈ ತಾಲೂಕಲ್ಲಿ ಅಷ್ಟು ಬಡತನ ಇದೆ. ಹಾಗಾಗಿ ಇವತ್ತು ಸಣ್ಣ ರೈತರಿಗೆ ಸುಮಾರು ಒಬ್ಬರಿಗೆ 2 ಎಕರೆ ಮತ್ತು ಒಂದು ವರ್ಷಕ್ಕೆ 2000 ಎಕರೆ, 5 ವರ್ಷಕ್ಕೆ 10,000 ಎಕರೆ ಬೀಜ ಮತ್ತು ಉಳುಮೆನ ಉಚಿತವಾಗಿ ಮಾಡಿಕೊಡಲು ನನ್ನ ಸ್ವಂತ ದುಡ್ಡಿಂದ ನಾನು ನಿರ್ಧಾರ ಮಾಡಿದ್ದೇನೆ. ಇಲ್ಲಿಯವರೆಗೂ ಕ್ಷೇತ್ರವನ್ನು ಪ್ರತಿನಿಧಿಸಿದವರು ಸುಳ್ಳು ಹೇಳುತ್ತಾ ಜನರ ದಿಕ್ಕು ತಪ್ಪಿಸುವಂತಹ ಕಾರ್ಯದಲ್ಲಿ ತಮ್ಮ ಅಭಿವೃದ್ಧಿ ಮಾಡಿಕೊಂಡಿದ್ದಾರೆಯೇ ಹೊರತು ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುವ ಯೋಜನೆಯನ್ನು ಸಹ ಮಾಡಿರುವುದಿಲ್ಲ. ಒಬ್ಬರು ಕೃಷ್ಣೆಯಿಂದ ಕುಡಿಯುವ ಹನಿ ನೀರಿಗಾಗಿ ತರುವಂತಹ ಪ್ರಣಾಳಿಕೆ ನೀಡುತ್ತಾ ಬಂದರೆ ಮತ್ತವರು ಕ್ಷೇತ್ರವನ್ನು ನೀರಾವರಿ ಮಾಡುತ್ತೇನೆ ಎಂದು ಸುಳ್ಳು ಹೇಳುತ್ತಾ ಕಾಲಹರಣವನ್ನ ಮಾಡಿ ಸ್ವ ಅಭಿವೃದ್ಧಿ ಮಾಡಿಕೊಳ್ಳುತ್ತಾ ಸಾಗಿರುತ್ತಾರೆ. ಆದ್ದರಿಂದ ನಿಷ್ಪಕ್ಷಪಾತ ಆಡಳಿತದೊಂದಿಗೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಎನ್ಸಿಪಿಯನ್ನು ಗಡಿಯಾರದ ಚಿಹ್ನೆ ಬರೆ ಚಿಹ್ನೆಯಲ್ಲ ಯಲ್ಬುರ್ಗಾ ಮತಕ್ಷೇತ್ರ ಬದಲಿಸುವ ಸಮಯದ ಚಿಹ್ನೆಯಾಗಿದೆ. ಎಲ್ಲರೂ ಬೆಂಬಲಿಸುವಂತೆ ಕೇಳಿಕೊಂಡರು. ಈ ವೇಳೆಯಲ್ಲಿ ಪಕ್ಷದ ಮುಖಂಡರಾದ ಬಸವರಾಜ್ ಹಳ್ಳಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ನಾಗನಗೌಡ, ಪೊಲೀಸ್ ಪಾಟೀಲ್, ಈರಣ್ಣ ಸಾಹುಕಾರ್ ಸೇರಿದಂತೆ ಇನ್ನಿತರ ಮುಖಂಡರು ಹಾಗೂ ಕಾರ್ಯಕರ್ತರು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಚೆನ್ನಯ್ಯ ಹಿರೇಮಠ, ಎನ್ಕೆಎಸ್ ಟಿವಿ 4 ಕುಕನೂರು. ಅದಕ್ಕಾಗಿ ನಾವು ಕೂಡ ಇವತ್ತು ತಿಳ್ಕೊಬೇಕಾಗ್ತದ. ಇವತ್ತ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕನಸು ಕಟ್ಟಿಕೊಂಡಿರ್ತಕ್ಕಂಥವ್ರದಾರ. ಇವತ್ತು ರೈತರಿಗಾಗಿ ಬಿತ್ತು ಬೀಜ ಉಳುಮೆ ಮಾಡ್ತಕ್ಕಂತ ಕಾರ್ಯ ಮಾಡ್ತಾ ಇದ್ದಾರೆ. ಮಹಿಳೆಯರಿಗಾಗಿ ಕೋಪರೇಟಿವ್ ಸಾಲ ಕೊಡ್ತಕ್ಕಂತ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತು ಅವ್ರು MLA ಇಲ್ಲ, MP ಇಲ್ಲ, ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಇವತ್ತು ಸ್ವಇಚ್ಛೆಯಿಂದ ಅವರ ಹೃದಯ ಪೂರ್ವಕವಾಗಿ ಈ ಸಮಾಜದಲ್ಲಿ ಹ್ಯಾಂಗ ಬದುಕಬೇಕಪ್ಪ, ನನ್ನದೇ ಆಗಿರ್ತಕ್ಕಂಥ ಒಂದು ಸೇವೆ ಮಾಡ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಬಂದರ ಹೊರತು ಅಧಿಕಾರಕ್ಕೆ ಬಂದಿಲ್ಲ, ಅಭಿವೃದ್ಧಿಗೆ ಈ ಕ್ಷೇತ್ರಕ್ಕೆ ಬಂದಾರ ಅಂತಕ್ಕಂತ ಮಾತನ್ನು ಕೂಡ ತಮ್ಮ ಮುನ್ನ ಹೇಳಕ್ಕೆ ಬಯಸಿದ್ದೇನೆ ಬಂಧುಗಳೇ. ಹರೀಶ್ ಅಣ್ಣನವರು ಯಲ್ಬುರ್ಗಾ ಕ್ಷೇತ್ರದ ಹಿಂದುಳಿದ ತಾಲೂಕನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಹಿಂದುಳಿದ ರೈತರು ಇವತ್ತು ನಿರುದ್ಯೋಗ ಯುವಕರ ಸಮಸ್ಯೆಯನ್ನು ಇವತ್ತು ಆಲಿಸುವ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ಅನೇಕ ಸ್ಪಂದ ಕೊರತೆಯನ್ನು ಆಲಿಸುತ್ತಾ ಇವತ್ತು ಅವರು ಯಾವುದೇ ಅಧಿಕಾರ ಇಲ್ಲದೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಇವತ್ತು ತಮ್ಮ ದುಡಿದಂತ ಹಣದಲ್ಲಿ ಪ್ರತಿ ಹಳ್ಳಿಗೂ ಕೂಡ ಅವರದೇ ಆದಂತ ಕೊಡುಗೆಯನ್ನು ಸಹ ಕೊಡ್ತಾ ಇದ್ದಾರೆ. ಇವತ್ತು ವಿವಿಧ ಹಳ್ಳಿಯಲ್ಲಿ ಮಹನೀಯರ ಮೂರ್ತಿಯನ್ನು ಸಹ ಮಾನ್ಯ ಹರೀಶ್ ಅಣ್ಣನವರು ಕೊಡ್ತಾ ಇದ್ದಾರೆ. ಇವತ್ತು ಕನಕದಾಸ ಮೂರ್ತಿ ಇರಲಿ, ಇವತ್ತು ಶೇವಲಾಲ್ ಮೂರ್ತಿ ಇರಲಿ, ಅಂಬೇಡ್ಕರ್ ಮೂರ್ತಿ ಇರಲಿ, ಇವತ್ತು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಇರಲಿ, ಅಂಬೇಡ್ಕರ್ ಮೂರ್ತಿ ಇರಲಿ, ಹಲವಾರು ಮಹನೀಯರ ಮೂರ್ತಿಯನ್ನು ತಮ್ಮ ಸ್ವಂತ ಹಣದಿಂದ ತಾಲೂಕಿನಲ್ಲಿ ಯಾರಾದರೂ ಮೂರ್ತಿಯನ್ನು ಕೊಡಿಸಿರದ ರಾಜಕಾರಣಿ ಇದ್ರೆ ಮಾನ್ಯ ಹರೀಶ್ ಅಣ್ಣನವರು ಅಂತೇಳಿ